ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಉಗ್ರಗಾಮಿಗಳ ಭಯೋತ್ಪಾದಕ ಕೃತ್ಯಕ್ಕೆ ಭಾರತದ ಯೋಧರು ಬಲಿಯಾದ ಘಟನೆಯನ್ನು ಖಂಡಿಸಿ ದಿನಾಂಕ 15/2/2019 ವಕೀಲರ ಸಂಘದಿಂದ ತಹಶೀಲ್ದಾರ್ವರೆಗೆ ಮನವಿ ಸಲ್ಲಿಸಲಾಯಿತು. ಶಿರಾ ನಗರದ ನ್ಯಾಯಾಲಯದ ಆವರಣದಿಂದ ಶಿರಾ ತಾಲೂಕು ವಕೀಲರ ಸಂಘದವರು ಹಾಗೂ ವಕೀಲರು ಐಬಿ ವೃತ್ತಕ್ಕೆ ಆಗಮಿಸಿ ಮಾನವ ಸರಪಳಿ ನಿರ್ಮಿಸಿ ಮೌನಾಚರಣೆ ಆಚರಿಸಿದರು. ತದನಂತರ ಭಯೋತ್ಪಾದಕರ ಹೇಯ ಕೃತ್ಯವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ತಹಶೀಲ್ದಾರ್ ಕಚೇರಿಗೆ ತೆರಳಿದರು. ಭಾರತದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣ ನಾಶ ಮಾಡುವುದರ ಬಗ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಸಾರ್ವಜನಿಕವಾಗಿ ಒಂದು ನಿಮಿಷ ಈ ಸರ್ಕಲಲ್ಲಿ ನಾವು ಮೌನಾಚರಣೆ ಮಾಡೋಣ. ಯಾಕೋಸ್ಕರ ಅಂದರೆ ನಮ್ಮ ಉತ್ತರದ ಗಡಿಯಲ್ಲಿ ನಮ್ಮ CRPF 42 ಯೋಧರನ್ನು ಕೊಂದ ಉಗ್ರರ ಅಟ್ಟಹಾಸವನ್ನು ಧಿಕ್ಕರಿಸಿ ನಾವು ಈ ದಿನ ಈ ಸರ್ಕಲಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೋರ್ತೇನೆ. ವಕೀಲರ ಬಂಧುಗಳಲ್ಲಿ ನೆರೆದಿರತಕ್ಕಂಥ ಸಾರ್ವಜನಿಕರಲ್ಲಿ ಮತ್ತು ತಾಲೂಕಾಫೀಸಿನ ಸಿಬ್ಬಂದಿ ಆರಕ್ಷಕ ಸಿಬ್ಬಂದಿಯವರಲ್ಲಿ ಒಂದು ಮನವಿ. ನಮಗೆಲ್ಲ ಬಹುಶಃ TV ಮಾಧ್ಯಮದ ಮೂಲಕ ಪೇಪರ್ ಮಾಧ್ಯಮದ ಮೂಲಕ ನಿಮ್ಗಾಗಲೇ ಗೊತ್ತಿರಬಹುದು, ನಿನ್ನೆ ಕೆಲವು ರಣಹೇಡಿ ಉಗ್ರಗಾಮಿಗಳು ನಮ್ಮ ಭಾರತೀಯ ಯೋಧರನ್ನ ಮೋಸದಿಂದ ನಿನ್ನೆ ಅವರ ವಾಹನಗಳನ್ನ ಬಾಂಬ್ ಇಕ್ಕಿ ಸಿಡಿಸಿ ಸುಮಾರು 42 ಜನ ನಮ್ಮ ಯೋಧ ಸಹೋದರರ ಬಲಿ ತೆಗೆದುಕೊಂಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ವಕೀಲರ ಸಂಘದ ಪರವಾಗಿ ನಾವು ಅದನ್ನು ಪ್ರತಿಭಟನೆ ಮಾಡಿ ನಾವು ದೇಶದ ಪ್ರಧಾನಿಗಳಿಗೆ ರಾಜ್ಯದ ರಾಜಕಾರಣಿಗಳಿಗೆ ಎಲ್ಲರಿಗೂ ನಾವು ಏನೇ ಬರಲಿ ನೀವು ಏನೇ ಕ್ರಮ ತೆಗೆದುಕೊಳ್ಳ್ರಿ ನಾವು ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ, ನಾವು ನಿಮಗೆ ಇದು ಮಾಡ್ತೀವಿ ಅಂತೇಳಿ ಮತ್ತೆ ಏನು ಬೃದರ್ ಕುಟುಂಬಕ್ಕೆ ಒಂದು ಸಹಾಯಧನ ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಮೃತರ ಕುಟುಂಬಗಳಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಸಹಾಯಧನ ಕೊಡೋದಕ್ಕೆ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಯಾಕಂದ್ರೆ ಈ ಒಂದು ಕೃತ್ಯ ಇದೆಯಲ್ಲ, 42 ಇದೆಯಲ್ಲ, ಇದು ಮೋಸದಿಂದ ಮಾಡಿರ್ತಕ್ಕಂಥ 42 ಜನ ವೀರ ಯೋಧರು. ಅವರು ನಮ್ಮನ್ನ ಬೆನ್ನೆಲುಬಾಗಿ ನಮ್ಮನ್ನ ಕಾಯ್ತಾ ಇರೋರು, ನಮ್ಮ ಗಡಿಯನ್ನು ಕಾಯ್ತಿರೋರು, ನಮ್ಮನ್ನ ಕಾಯ್ತಿರೋರು, ನಮ್ಮ ದೇಶ ಕಾಯ್ತಿರೋರು, ಇಂಥ ದೇಶ ಸೇವೆ ಮಾಡೋಂಥವ್ರು, ಪ್ರಾಣ ಬಲಿದಾನ ಬಿಟ್ಟು ಪ್ರಾಣ ಬಲಿದಾನವನ್ನು ಕೊಟ್ಟವರು ನಮ್ಮ ದೇಶ ಕಾಯ್ತಿದ್ದವ್ರಿಗೆ ಮೋಸದಿಂದ ಮಾಡಿದ್ದಾರೆ. ಇದೊಂದು ಹೇಯ ಕೃತ್ಯ. ಇದು ಈ ಹೇಯ ಕೃತ್ಯವನ್ನು ನಾವೆಲ್ಲರನ್ನು ಒಕ್ಕಳಿಂದ ಖಂಡಿಸ್ಬೇಕು. ಆದ್ರಿಂದ ಅವ್ರಗಳಿಗೆ ಒಂದು ಪರವಾಗಿ ಅವ್ರಗಳಿಗೆ ಒಂದು ಸಪೋರ್ಟ್ ಆಗಿ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ದಯವಿಟ್ಟು ಸಹಕರಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ CRPF ಬಾಂಬ್ ಇಟ್ಟು ಏನು 42 ಜನ ಎಷ್ಟು ಇದೆಲ್ಲ ಖಂಡನೆ ಮಾಡಿದ್ರು ಅದೇನು ಸಾಕಾಗೋದಿಲ್ಲ. ಯಾಕಂದರೆ ಅವರು ಅಲ್ಲಿ ನಮ್ಮ ಬಾರ್ಡರ್ ರಕ್ಷಣೆ ಮಾಡ್ತಾಯಿದ್ವಿ ಅಂತ ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿದ್ದೀವಿ. ಅವರು ಬಾರ್ಡರ್ನಲ್ಲಿ ನಮ್ಮ ಮಿಲಿಟ್ರಿ ಇರಲಿ, CRPF ಇರಲಿ, BSF ಇರಲಿ, ಅವರು ರಕ್ಷಣೆ ಅಲ್ಲಿ ಬಾರ್ಡರ್ ಬಿದ್ದು ಮಾಡಿಲ್ಲ ಅಂದರೆ ನಾವು ಇಲ್ಲಿ ನೆಮ್ಮದಿ ಇರೋಕೆ ಆಗೋದಿಲ್ಲ. ಇಂಥ ಅನಾಹುತ ಆಗಿರೋದು ನಿನ್ನೆ ಅನಾಹುತ ಆಗಿರೋದು ಅಂದರೆ 48 ಜನ ಬರೀ ಅವರು ಹೋಗ್ತಾಯಿದ್ರು. ಅದು ಪೀಸ್ ಟೈಮ್ ಸುಮಾರು 2.5 ಸಾವಿರ CRPF ಹೋಗ್ತಾಯಿದ್ದಕ್ಕೆ ಒಂದು ಬಾಂಬ್ ಇಟ್ಟು 48 ಜನಕ್ಕೆ 42 ತೀರೋಗಿದ್ದು ಭಾಳ ಇಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಟ್ರಾಜಿಡಿ ಅಂತ ಹೇಳಿ ಎಷ್ಟು ಖಂಡನೆ ಮಾಡಿದ್ರು ಸಾಲದು ಅಂತ ಹೇಳಿ ಯಾರು ಉಗ್ರರ ಮೇಲೆ ಕಠಿಣ ಕ್ರಮ ತಗೋಬೇಕು. ನಮ್ಮ ಭಾರತ ದೇಶ
ಭಾರತ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಆದೇಶ ವಿರುದ್ಧ ಏನು ತೊಗೊಳ್ತಾರೆ ಅದಕ್ಕೆ ನನ್ನ ಎಲ್ಲ ಸಹಾಯ ಇದೆ ಅಂತ ಹೇಳಿ ನನ್ನ ಮಾತು. ಅಲ್ಲಿ ಇದು ಮಾಡ್ತಿರೋದಕ್ಕೆ ನಾವು ನಮ್ಮಿಂದ ಬಾಳ್ತಾ ಇರೋದು, ಅಲ್ಲಿ ನಮ್ಮ ನಮ್ಮಿಂದ ಭಾಳ ಕೆಟ್ಟನೆ, ಅದರಲ್ಲೂ ನಮ್ಮ ಜಿಲ್ಲೆ ಅಂತ ಕುಣಗಲ್ ತಾಲೂಕಿನವರು ಅದರಲ್ಲಿ ಒಂದು ಬಲಿಯಾಗಿದೆ. ಭಾಳ ಹೆಚ್ಚು ಸಂಗತಿ, ಬಗ್ಗೆ ಕಂಠಿನ ಕ್ರಮ ತರಬೇಕು ಅಂತ ಹೇಳಿ ಮಾತಾಡೋದು. ಸೇವಾಲಾಲ್ ಜಯಂತಿ ದಿನ ಇವತ್ತು, ಹಾಗಾಗಿ ಬಹಳಷ್ಟು ಇದರಿಂದ ಬಂದ್ವಿ, ಅಷ್ಟೇ ದುಃಖ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸಿರಾ ತಾಲೂಕು ಲಂಬಾಣಿ ಸಂಘದಿಂದ ಈ ಹೇಯ ಕೃತವನ್ನು ಪ್ರಬಲವಾಗಿ ಖಂಡಿಸ್ತೇವೆ, ಮತ್ತು ದೇಶದ್ರೋಹಿಗಳಿಗೆ ತಕ್ಕ ಪಾಠವನ್ನು ಕಲಿಸೋಗ್ಬೇಕಂತ ಹೇಳಿ ಈ ಮೂಲಕ ರಾಷ್ಟ್ರ ಭದ್ರತಾ ಪಡೆಗೂ ಸಹ ಈ ಮೂಲಕ ನಮ್ಮ ಸಂದೇಶವನ್ನು ರವಾನಿಸ್ತೇವೆ. ಅವ್ರ ಜೊತೆಗೆ ನಾವಿದ್ದೇವೆ. ಇವತ್ತು ಮಂಡ್ಯದ ಗಂಡು ಗುರು ಏನು ಬಲಿದಾನ ಮಾಡಿದ್ದಾರೆ ಈ ದೇಶಕ್ಕೆ, ನಿಜವಾಗ್ಲೂ ಸಹ ನಾವು ಏನಾದರೂ ಮಾಡಿ ನಮ್ಮ ಪ್ರತಿಕಾರವನ್ನು ತೀರಿಸಲೇಬೇಕು ಅನ್ನತಕ್ಕಂಥ ಒಂದು ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸ್ತಾ ನಮ್ಮ ಸಂಘದ ವತಿಯಿಂದ, ಲಂಬಾಣಿ ಸಂಘದ ವತಿಯಿಂದ ಪ್ರಬಲವಾಗಿ ಖಂಡಿಸ್ತೇವೆ. ಮಾನ್ಯ ವಕೀಲ ಮಿತ್ರರೇ ಹಾಗೂ ಸಾರ್ವಜನಿಕರೇ, ಏನು ನಿನ್ನೆ ದಿನ ನಡೆದಂತ ದುರ್ಘಟನೆಯ ಖಂಡಿಸಿ ಈ ದಿವಸ ನಮ್ಮ ವಕೀಲ ಸಂಘದ ವತಿಯಿಂದ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಸದರಿ ಘಟನೆಯ ಖಂಡಿಸಿ ನಾವು ನಮ್ಮ ತಾಲೂಕು ತಂಡಾಧಿಕಾರಿಗಳ ಮೂಲಕ ಸದರಿ ಘಟನೆ ಖಂಡಿಸಿದ್ವಿ ಅಂತ ಹೇಳಿ ನಮ್ಮ ಕಳಕಳಿಯ ಮೆಮೋರಂಡಮ್ ಅನ್ನು ಹೊರಡಿಸ್ತಾ ಇದೀವಿ. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ವಾಜಿದ್ ಅಹಮದ್, ಸರ್ವೇಶ್ ಶಾ, ವಕೀಲರ ಸಂಘದ ಅಧ್ಯಕ್ಷರಾದ ಜಗದೀಶ್, ಉಪಾಧ್ಯಕ್ಷರಾದ ಮಂಜುನಾಥ್, ಕಾರ್ಯದರ್ಶಿಗಳಾದ ಶಂಕರೇಗೌಡ, ವಕೀಲರಾದ ಮಂಜುನಾಥ್, ಕೇಶವ್, ಅಲ್ತಾಫ್, ದೊಡ್ಡಕಾಮಣ್ಣ, ಸೀನಪ್ಪ, ಇನ್ನು ಮುಂತಾದ ವಕೀಲರು ಉಪಸ್ಥಿತರಿದ್ದರು. ಶಿರಾನಗರದ ಗಾಡಿವಾನ್ ಮೊಹಲ್ಲಾದಲ್ಲಿ ಸರಣಿ ಗಳ್ಳತನ. ಶಿರಾದ ಗಾಡಿವಾನ್ ಮೊಹಲ್ಲಾದಲ್ಲಿ ಒಂದು ಮೊಬೈಲ್ ಅಂಗಡಿ, ಔಷಧಿ ಅಂಗಡಿ ಹಾಗೂ ಮನೆಗೆ ಬೀಗ ಮುರಿದು ಕಳ್ಳತನ ಮಾಡಿರುತ್ತಾರೆ. ಇವೆಲ್ಲ ಹಂಗೆ ಇಕ್ಕಿರೋದು, ಕೆಳಗಡೆ ಬಿದ್ದಿದ್ದ ಬಟ್ಟೆ. ನಿಮ್ದೇನೆ ಮನೆ? ಹೇಳಮ್ಮ ನಿಮ್ಮ ಹೆಸರು? ಏನಾಗಿ ಎಷ್ಟು ಗಂಟೆ ಆಗಿದೆ? ನೀವು ಇರ್ಲಿಲ್ವಾ ಮನೆಗೆ? ಇದು ಏನೇನು ಕಳ್ತನ ಆಗಿದೆ ನಿಮ್ಮ ಮನೆ? ಪೊಲೀಸ್ ಗಾಡಿವನ್ ಮೊಹಲ್ಲ ಸಭಿ ಹಬ್ಬನು ಅವ್ರ ಮನೆಗೆ ಯಾವತ್ತು ಕಳ್ತನ ಆಗಿರಲಿಲ್ಲ, ಇವತ್ತು ರಾತ್ರಿ ಕಳ್ತನ ಆಗಿರೋದು. 500 ರೂಪಾಯಿ ದುಡ್ಡು, ಆಮೇಲೆ ಕಾಲಿಂದು ಉಂಗ್ರ ಎಲ್ಲ ಕಳ್ಕೊಂಡು ಹೋಗಿದ್ದಾರೆ ರಾತ್ರಿ. ಅವ್ರ ಮನೆಗೆ ಅವ್ರ ತಾಯಿ ಇಲ್ಲ, ಶಿವಮೊಗ್ಗ ಹೋಗಿದ್ದಾರೆ. ಅವ್ರ ಅಪ್ಪ ಕೈಲೇ ಇರೋದಕ್ಕೆ ಆಸ್ಪತ್ರೆಗೆ ತೋರಿಸಕ್ಕೆ ಹೋಗಿರೋದು. ಅವ್ರ ತಾಯಿ ಮನೆಗೆ ಹೋಗಿ ಮನಿಕೊಂಡಿರೋದು ಇವರು. ಇಲ್ಲಿ ಬೀಗ ಹಾಕೊಂಡು ಹೋಗಿ ಅಲ್ಲಿ ಮನಿಕೊಂಡಿದ್ದಾರೆ. ಇಲ್ಲಿ ರಾತ್ರಿ ಕಳ್ತನ ಆಗಿರೋದು. ಯಾರಿಗೂ ಅಕ್ಕಪಕ್ಕ ಗೊತ್ತಾಗಿಲ್ಲ? ಇಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಬೆಳಗ್ಗೆ ಇವರೇ ಬಂದು ಏನೋ ನೋಡಿರೋದು ಅಷ್ಟೇ ಸರ್. ಏನೋ ಮಾಡಿ ನೋಡ್ರಿ, ಅವ್ರದ್ದು ಬಡವ್ರವ್ರೂ ಅವ್ರ ಯಜಮಾನ್ರು ಕೈಲೆ ಆಗ್ಬಿಟ್ಟಿರ್ತೆ, ಏನೋ ಅದು ಇದಾಗ್ಬಿಟ್ಟಿದ್ರದ್ದು ಮೊಡ್ಕೋತಾನ ಫೈಲ್ಸ್ ಆಗಿರೋದು ಅವ್ರ ಯಜಮಾನ್ರು. ಏನೊಂದು ಮಾಡಿ ಇದು ಮಾಡಿ ಅವ್ರಿಗೆ ಏನನ್ನು ಕಳಿಸ್ರಿ. ಇದ್ರಲ್ಲಿ ದುಡ್ಡು ಇರ್ತದಲ್ಲ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡಿ, ಕೆಳಗಡೆ ನೋಡಿ ಎಲ್ಲ ತಗೊಂಡು ಮೊಬೈಲ್ಗಳು ಎತ್ಕೊಂಡೋಗಿದ್ದಾರೆ. ನಮ್ದು ರೆಕಾರ್ಡ್ಸ್ ಒಂದು ಬ್ಯಾಗ್ ಇತ್ತು ಇಲ್ಲಿ, ಅದೇ ಎತ್ಕೊಂಡೋಗಿದ್ದಾರೆ. ಪೂರ್ತಿ ಎಲ್ಲ ಇದು ಮಾಡಿಬಿಟ್ಟು ಏನೇನಿತ್ತು ಎಲ್ಲ ತಗೊಂಡೋಗಿದ್ದಾರೆ. ಸರ್ ನಾನು, ನಿಮ್ಮ ಹೆಸರು? ಮೊಹಮ್ಮದ್ ಯೂಸುಫ್ ಅಂತ, ಇರ್ಫಾನ್ ಮೆಡಿಕಲ್. ಹೇಳಿ ಸರ್, ಏನೇನು?
ಏನೇನಂದ್ರೆ ಅಮೌಂಟ್ ಕ್ಯಾಶಲ್ಲಿ ಅಮೌಂಟ್ ಇರುತ್ತಲ್ಲ ಆ ಕ್ಯಾಶಲ್ಲಿ ಎಲ್ಲ ತೆಗೆದ್ಬಿಟ್ಟು ಅದು ತಗೊಂಡೋಗಿದ್ದಾರೆ. ಕರೆನ್ಸಿ ಹಾಕೋ ಮೊಬೈಲು, ಇನ್ನೊಂದು ಮೊಬೈಲ್ ಇತ್ತು ಅದು, ಆಮೇಲೆ ಬ್ಯಾಗಲ್ಲಿ ಒಂದು ಮೂರು ನಾಲ್ಕು ಮೊಬೈಲ್ ಇತ್ತು, ರೆಕಾರ್ಡ್ ಇತ್ತು ಆ ಬ್ಯಾಗಲ್ಲಿ, ಆ ಬ್ಯಾಗೇ ಎತ್ಕೊಂಡೋಗಿದ್ದಾರೆ. ಆಮೇಲೆ ಕ್ಯಾಶ್ ಎಷ್ಟೋಗಿದೆಯೋ ಅಂದಾಜು ಒಂದು 50,000 ಇರ್ಬೋದು. ಆಮೇಲೆ ಎಲ್ಲ ತಂದು ಎಲ್ಲ ಇಟ್ಕೊಂಡು ಎಲ್ಲ 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 ಚೆಕ್ ಮಾಡಿ ಎಲ್ಲ ಚಿಲ್ಲಿ ಪಿಲ್ಲಿ ಮಾಡಿ ಇಲ್ಲಿ ನೋಡಿ ಸರ್, ಇಲ್ಲಿ ಎಲ್ಲ ಮಾಡಿ. ಸರ್ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಇಲ್ಲಿ? ಸರ್ ಡೌಟ್ ಯಾರ ಮೇಲೂ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಈ ಥರ ನಮ್ಮ ಮನೆಯಲ್ಲಿ ಒಂದ್ಸರಿ ಅದೇ ಥರ ಅರ್ಧರಾತ್ರಿ ನಾವು ಇಲ್ಲದೆ ಇರುವಾಗ ಟಿ ವಿ, ವಾಟರ್ ಮೋಟ್ರ್, ಹೊಸ ಮನೆಗೆ ಏನೇನು ಐಟಮ್ ಬೇಕಿತ್ತು ತಂದಿಟ್ಟಿದ್ವಿ ಅದೆಲ್ಲ ತಗೊಂಡೋಗಿದ್ದು. ಅದಕ್ಕಿಂತ ಮುಂಚೆ ಒಂದು ಮೊಬೈಲ್ ಎತ್ಕೊಂಡೋಗಿದ್ದು. ಕಂಪ್ಲೇಂಟ್ ಮಾಡಿದ್ವಿ, ಏನು ಅದಕ್ಕೆ ಏನು ಇದಾಗಿಲ್ಲ, ಏನು ಇನ್ನೊಂದು ಸ್ವಲ್ಪ ರೆಸ್ಪಾನ್ಸ್ ಬಂದಿಲ್ಲ, ಏನು ಬಂದಿಲ್ಲ. ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಬಂದು ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ, ಏನು ಮಾಡ್ತಾರೆ ನೋಡ್ಬೇಕು. ತಗೊಂಡೋಗಿಲ್ಲ, ಮನೇನೂ ಕನೆಕ್ಷನ್ ಇದೆ ಅದರಲ್ಲಿ. ಇದು ಅಂಗಡಿದು ಬಾಗ್ಲಿ. ನಿಮ್ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ಇಮ್ರಾನ್ ಅಂತ. ನಿಮ್ದು ಅಂಗಡಿ ಅದ? ಹಾಲಿನ ಅಂಗಡಿ ಇತ್ತು, ಒಂದ್ ಸ್ವಲ್ಪ ದಿವಸ ರಜಾ ಮಾಡಿದ್ದೆ. ರಜಾ ಮಾಡಿದ್ರದಿಂದ ಓಪನ್ ಮಾಡ್ತಿರ್ಲಿಲ್ಲ, ನಾನು ನೋಡಿಲ್ಲ. ನಾನು ಬೇರೆ ಕಡೆ ಇದ್ದೆ, ಬೇರೆಯವ್ರ ಮನೆಗೆ, ನಮ್ಮ ಅತ್ತೆಯವ್ರ ಮನೆಗೆ ಇದ್ದೆ. ಆವಾಗ ಇದು ಬೆಳಿಗ್ಗೆ ಬಂದು ಇವ್ರದ್ದು ಹಿಂಗಾಗಿದೆ ಅಂತ ಬಂದು ನೋಡಿದ್ಕೆ, ನನ್ನ ಅಂಗಡಿದೂ ಬೀಗ ತೆಗ್ದಿದ್ದಾರೆ. ಮತ್ತೆ ಫ್ರಿಜ್ ಇದೆಯಲ್ಲ, ಹಾಲಿರುತ್ತೆ ಅದರಲ್ಲಿ, ಅದು ಓಪನ್ ಮಾಡಿ ನೋಡಿ ಹಂಗೆ ಬಿಟ್ಟು ಹೋಗಿದ್ದಾರೆ ಫ್ರಿಜ್. ಮತ್ತೆ ಬೀಗನೂ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಶಿರಾ ನಗರದ ಕಳ್ಳತನ ಆಗಿದೆ, ಈ ಇರ್ಫಾನ್ ಮೆಡಿಕಲ್ ಮತ್ತೆ ಇದು ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಕಳ್ಳತನ ಮಾಡಿದ್ರು ಅನ್ನೋ ಬಗ್ಗೆ ಅನುಮಾನ ಇದೆ. ಯಾರೋ ಅಂಗಡಿಯವರು ಮಾಡಿರ್ಬೋದು ಅನ್ನೋ ಸ್ಪಷ್ಟವಾದ ಅನುಮಾನ ಗೊತ್ತಾಗ್ತಾ ಇದೆ. ಊಹೆ ಮಾಡ್ಬೋದು, ಯಾರು ನೋಡಿರೋದ್ರೆ ಮಾಡಿದ್ದಾರೆ ಅಂತ. ಬಟ್ ಹೊರಗಡೆಯಿಂದ ಯಾರು ಬಂದು ಮಾಡೋಕ್ಕೆ ಸಾಧ್ಯವಿಲ್ಲ. ಬಟ್ ಇದ್ರ ಸೂಕ್ತ ತನಿಖೆಯಾಗಿ ಪೊಲೀಸ್ನವರು ಏನು ಹೇಳ್ತಾರೆ, ಪೊಲೀಸರು ಇದನ್ನ ತನಿಖೆ ಮಾಡಿ ಆದಷ್ಟು ಬೇಗ ಕಳ್ಳರನ್ನ ಹಿಡ್ದು ಇವರಿಗೆ ಆಗಿರುವ ಅನ್ಯಾಯ ಒಡವೆ ಮತ್ತು ಏನು ಆಗಿದೆ ಕರೆದು ಇದನ್ನ ತೋರಿಸಿಕೊಡಲು ಪ್ರಯತ್ನ ಮಾಡಬೇಕಾಗಿ ಸ್ಟ್ರೀಟ್ ಟಿವಿ ಮುಖಾಂತರ ಕೇಳ್ತಾರೆ. ನನ್ನ ಲಕ್ಷ್ಯ ಅಂತ ಇದೆ ವಾರ್ಡ್. ನಾನು ಸುಮಾರು 2-3 ಸಲ ಇದೇ ಥರ ಒಂದು ಕಳ್ಳತನಗಳು ಆಗಿದ್ದಾವೆ. ನಾವು ಯಾರ ಮೇಲೆ ಹೇಳೋಕ್ಕೂ ಅನುಮಾನ ಮಾಡೋಕ್ಕೂ ಸ್ವಲ್ಪ ಜಗಳ ಬರೋ ಎಲ್ಲ ಸಂದೇಶಗಳಿದ್ದಾವೆ. ದಯವಿಟ್ಟು ಪೊಲೀಸ್ ಇಲಾಖೆನವರು ಮಾಧ್ಯಮರ ಮುಖಾಂತರದಿಂದ ಅವ್ರನ್ನ ಇಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಬೀಟ್ ಪೊಲೀಸ್ನ ಹಾಕಿ ಆದಷ್ಟು ಬೇಗ ಈ ಕಳ್ಳತನಗಳು ಆಗೋದನ್ನು ತಡೆಯೋದಕ್ಕೆ ತಮ್ಮಲ್ಲಿ ಈ ಒಂದು ಶ್ರೀ ಟಿ ವಿ ಮುಖಾಂತರ ನಾನು ಕಳಕಳಿಯಾಗಿ ಬೇಕಂತೇನೆ. ಶಿರಾದ ಅಗ್ರಹಾರ ಬೀದಿಯಲ್ಲಿ ಶಿವಲಿಂಗ ಹಾಗೂ ಆದಿಶಂಕರಾಚಾರ್ಯರ ಸ್ಥಿರಬಿಂಬ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಶಿರಾದ ಅಗ್ರಹಾರ ಬೀದಿಯಲ್ಲಿ ಶ್ರೀ ಶಿವಲಿಂಗ ಹಾಗೂ ಆದಿಶಂಕರಾಚಾರ್ಯರ ಸ್ಥಿರಬಿಂಬ ಪ್ರತಿಷ್ಠಾಪನೆಯ ಅಮೃತ ಮಹೋತ್ಸವವನ್ನು ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಕುಂಭ ಪ್ರೋಕ್ಷಣೆ, ಕಲ್ಪೋಕ್ತ ಪೂಜೆ, ರುದ್ರಾಭಿಷೇಕ, ಅಷ್ಟಾವಧನ ಮುಂತಾದ ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮಧ್ಯಾಹ್ನ 1:30 ಶ್ರೀಗಳು ಅನುಗ್ರಹ ಭಾಷಣ ಮಾಡಿದರು. ಅಲ್ಲಿ ನೆರೆದಿದ್ದ ಸಮಸ್ತ ಭಕ್ತಾದಿಗಳಿಗೆ ಫಲಮಂತ್ರಾಕ್ಷತೆ ಹಾಗೂ ಆಶೀರ್ವಚನ ನೀಡಿದರು. ಸ್ಥಳಕ್ಕೆ ಶಿರಾ ಶಾಸಕ ಬಿ ಸತ್ಯನಾರಾಯಣರವರು ಭೇಟಿ ನೀಡಿ ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ಆಶೀರ್ವಚನ ಪಡೆದು ಶಿವಲಿಂಗ ಹಾಗೂ ಶಂಕರಾಚಾರ್ಯರ ಪ್ರಾಣ ಪ್ರತಿಷ್ಠಾಪನಾ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಸ್ಥಳಕ್ಕೆ ಶಿರಾ ನಗರದ ಮಾಜಿ ಸಚಿವ ಟಿಬಿ ಜಯಚಂದ್ರರವರು ಭೇಟಿ ನೀಡಿ ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ಆಶೀರ್ವಚನ ಪಡೆದು ಶಿವಲಿಂಗ ಹಾಗೂ ಶಂಕರಾಚಾರ್ಯರ ಪ್ರಾಣ ಪ್ರತಿಷ್ಠಾಪನಾ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಶಿರಾದಲ್ಲಿ ಶಂಕರ ಮಠವನ್ನ ಯಾವಾಗ ನಿರ್ಮಿಸುವಿರಿ ಎಂಬ ಪ್ರಶ್ನೆಯನ್ನ ಸದಾ ಕೇಳ್ತಾ ಇದ್ರು, ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಇದರ ಜೀರ್ಣೋದ್ಧಾರದ ಕೈಂಕರ್ಯವನ್ನ
ಇಂದಿನಿಂದ ಅವರು ಪಣ ಕೊಡಬೇಕಾಗಿದೆ. ಆಗಿರುವ ಕೆಲಸ ಅಲ್ಪ, ಆಗಬೇಕಾದ್ದು ಬಹಳಷ್ಟಿದೆ. ಪಿಂಪ್ರ ಗೆಳೆಯದ ವಿಪ್ರರಿಗೆ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲರೂ ಸಹ ಪ್ರಸಾದವನ್ನ ಪಡೆದು ತೆರಳಬೇಕು. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದಿ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸದ್ಭಕ್ತರೆ, ಇವತ್ತು ನಮ್ಮ ಶಿರಾ ನಗರದ ಶಂಕರ ಸೇವಾ ಟ್ರಸ್ಟ್ ಮೂಲಕ ವಿಪ್ರ ಬಾಂಧವರಿಂದ ಎಲ್ಲರ ಕ್ಷೇಮಕ್ಕಾಗಿ, ಊರಿನ ಕ್ಷೇಮಕ್ಕಾಗಿ, ಲೋಕಕ್ಷೇಮಕ್ಕಾಗಿ ಇಲ್ಲಿ ಶಿವಲಿಂಗ ಹಾಗೂ ಶಂಕರ ಭಗವತ್ಪಾದರ ಮೂರ್ತಿಯ ಪ್ರತಿಷ್ಠಾಪನೆ ಸಾಂಗವಾಗಿ ಸಂಪನ್ನಗೊಂಡಿದೆ. ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಶಂಕರಾಚಾರ್ಯರಿಗೆ ಬಹಳ ಮೇರುಸ್ಥಾನ ಇದೆ. ಶಂ ಕರೋತಿ ಇತಿ ಶಂಕರ ಅಂತ ಹಿರಿಯರು ಹೇಳಿದ್ದಾರೆ. ಯಾರು ಮಂಗಳವನ್ನು ಉಂಟು ಮಾಡ್ತಾರೋ, ಶಂಕರ ಶಂ ಅಂದ್ರೆ ಏನೋ ಮಂಗಳ, ಶುಭ, ಕಲ್ಯಾಣ. ಯಾರು ಜಗತ್ತಿಗೆ ಮಂಗಳವನ್ನು ಉಂಟು ಮಾಡ್ತಾರೋ ಅವರು ಶಂಕರರು. ನಾವು ಹೇಳ್ತಾ ಇರ್ತೇವೆ ವ್ಯಾವಹಾರಿಕ ಜೀವನದಲ್ಲಿ ಮಂಗಳಕಾರಿ ಆಗಬೇಕು ಮನೆಯಲ್ಲಿ ಅಂತ. ಕಾಲಕ್ಕೆ ತಕ್ಕಂತೆ ಮನೆಯಲ್ಲಿ ಮದುವೆ ಆದರೆ ಅಥವಾ ಮಕ್ಕಳು ಹುಟ್ಟಿ ಪುತ್ರೋತ್ಸವ ಆದರೆ, ಹೀಗೆ ಶುಭ ಕಾರ್ಯಗಳು ನಡೆದಾಗ ನಾವು ಆಗಾಗ ಮಾತಾಡ್ತಿರ್ತೇವೆ ಮಂಗಳಕಾರಿ ಅಂತ. ಅಂದರೆ ಅರ್ಥ ಏನು ಅಂತ ಕೇಳಿದರೆ, ಮಂಗಳ ಎನ್ನುವುದು ಆನಂದಕ್ಕೆ, ಸಮೃದ್ಧಿಗೆ, ಶಾಂತಿಗೆ, ಸಂತೋಷಕ್ಕೆ ಸೂಚಕವಾಗಿರತಕ್ಕಂತಹ ಪದ. ಮನುಷ್ಯನಿಗೆ ಖಂಡಿತವಾಗಿಯೂ ಮಂಗಳ ಬೇಕು. ಆದರೆ ವೇದಾಂತ ಹೇಳ್ತಾ ಇದೆ, ಹಿರಿಯರು ಹೇಳ್ತಾ ಇದ್ದಾರೆ, ಭಾಗವತ ಹೇಳ್ತಾ ಇದೆ, ಯಾವಾಗ ಮನುಷ್ಯನಿಗೆ ಆತ್ಮಕಲ್ಯಾಣವಾಗ್ತದೋ ಅದು ನಿಜವಾದ ಮಂಗಳ ಅಂತ. ನೋಡಿ, ಈ ಆನಂದ, ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಬೇಕು ಅಂತಾದರೆ ಮನುಷ್ಯನಿಗೆ ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಭಾವನೆ ಇರಬೇಕು. ಎಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಭಾವನೆ ಇರ್ತದೋ ಅಲ್ಲಿ ಯಶಸ್ಸು, ಸಂತೋಷ, ಸಮೃದ್ಧಿ ಎಲ್ಲವೂ ಇರ್ತದೆ. ಒಂದು ಮನೆ ತೆಗೆದುಕೊಳ್ಳಿ,
ಮನೆಯಲ್ಲಿ ಒಂದು ಆರೇಳು ಜನ ಇದ್ದೀರಾ, ನಾವೆಲ್ಲ ಒಂದು ಮನೆಯವರೆಲ್ಲ ಅಂತಿದ್ರೆ ಆ ಮನೆಯಲ್ಲಿ ಎಷ್ಟು ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಪರಸ್ಪರ ಪ್ರೀತಿ ವಿಶ್ವಾಸ ಪ್ರೇಮ ಸೌಹಾರ್ದ ಇರ್ತದೆ. ಆ ಮನೆಯಲ್ಲಿ ಎಲ್ಲವೂ ಕೂಡ ಸಾಂಗವಾಗಿ ನಡ್ಕೊಂಡು ಹೋಗುತ್ತೆ. ಒಬ್ರಿಗೆ ಕಷ್ಟ ಬಂದರೆ ಅದು ಮತ್ತೊಬ್ಬರ ಕಷ್ಟ ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಎಲ್ಲರೂ ಸ್ಪಂದಿಸ್ತಾರೆ. ಯೋಚನೆ ಮಾಡಿ ನೋಡಿ, ಇದು ಮನೆ ಇರಬಹುದು, ಕುಟುಂಬ ಇರಬಹುದು, ಸಮಾಜ ಇರಬಹುದು, ಊರಿರಬಹುದು, ದೇಶ ಇರಬಹುದು, ಎಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಭಾವನೆ ಇರುತ್ತದೋ ಅಲ್ಲಿ ಮಾತ್ರ ನಿಜವಾದ ಆನಂದ ಇರತಕ್ಕಂಥದ್ದು. ತಿಳ್ಕೊಳ್ಳಿ, ಎಲ್ಲಿ ಎರಡಿರ್ತದೋ ಅಲ್ಲಿ ಆನಂದ ಇರುವುದಿಲ್ಲ. ಇದು ಭಾರತಕ್ಕೆ ಪಾಕಿಸ್ತಾನಕ್ಕೆ ಯುದ್ಧ ಆಗ್ತಾನೆ ಇದೆ, ಎಷ್ಟೊಂದು ಅಶಾಂತಿಗೆ ಕಾರಣವಾಗತಕ್ಕಂತಹ ಅಂಶಗಳು ನಡೀತಾ ಇದೆ, ನೋಡ್ತಾ ಇದ್ದೀವಲ್ಲ ನಾವು. ಯಾಕೆ? ನಾವು ಬೇರೆ ಅವರು ಬೇರೆ ಅಂತ ಹೇಳ್ತಕ್ಕಂಥ ಭಾವನೆ ಇದೆ ಅಲ್ವಾ? ನಾವೆಲ್ಲರೂ ಒಂದೇ ಭಾವನೆ ಇದ್ದಿದ್ದು ಬಿಟ್ಟಿದ್ರೆ ಇವತ್ತು ಎಷ್ಟು ಚೆನ್ನಾಗಿರ್ತಾ ಇತ್ತು ಪ್ರಪಂಚ. ಪ್ರಪಂಚ ಇರಬಹುದು, ದೇಶ ಇರಬಹುದು, ರಾಜ್ಯ ಇರಬಹುದು, ಜಿಲ್ಲೆ ಇರಬಹುದು, ನಮ್ಮ ಊರು ಇರ್ಬೋದು, ಕೊನೆಗೆ ಬಂದರೆ ನಮ್ಮ ಕುಟುಂಬ ಇರಬಹುದು, ಅಥವಾ ವೈಯಕ್ತಿಕವಾಗಿ ನಮ್ಗೆ ಬಂದರೆ ನಮ್ಮ ಮನೆ ಇರಬಹುದು. ಯಾವಾಗ ನಾವು ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಭಾವನೆ ನಿಜವಾಗಿ ಪ್ರಾಮಾಣಿಕ ಕಳಕಳಿ ಅಂತರಂಗದಿಂದ ಬರ್ತದೆ ಮನುಷ್ಯನಿಗೆ, ಆಗ ಅಲ್ಲಿ ಶಾಂತಿ ಇದೆ, ಅಲ್ಲಿ ನೆಮ್ಮದಿ ಇದೆ, ಅಲ್ಲಿ ಆನಂದ ಇದೆ ಅಲ್ವಾ? ಇವತ್ತು ಇಬ್ಬರ ಗೆಳೆಯ ಬಳಗದವರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ ಅಂದ್ರೆ ಯಾಕೆ ಹೇಗಾಯ್ತು? ನಾವೆಲ್ಲ ಒಂದೇ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಆ ಒಂದು ಮನೋಭಾವದಿಂದ ಎಲ್ಲರೂ ಒಂದಾಗಿ ಕಲಿತು ಮಾಡಿದ್ರಿಂದ ಇವತ್ತು ಹಲವು ವರ್ಷಗಳ ಕನಸು ಇವತ್ತು ನನಸಾಗಿದೆ ಇಲ್ಲಿ ಅಲ್ವಾ? ಶಂಕರರು ಅದ್ವೈತ ತತ್ವದ ಮೂಲಕ ಇದನ್ನ ವಿಶ್ವಕ್ಕೆ ಸಾರಿದ್ದಾರೆ. ತಿಳ್ಕೊಳ್ಳಿ, ಶಂಕರರು ಸುಮ್ಮನೆ ಬ್ರಾಹ್ಮಣ ಗುರುಗಳಲ್ಲ, ಇಡೀ ಪ್ರಪಂಚದಲ್ಲಿ ಹೇಳಬೇಕು ಅಂತಾದರೆ ಮಾನವರೆಲ್ಲರೂ ಮೂಲತಃ ಮಂಗಳ ಸ್ವರೂಪರೇ, ಮಾನವರೆಲ್ಲರೂ ಮೂಲತಃ ಸಮಾನರೇ, ಮಾನವರೆಲ್ಲರೂ ಮೂಲತಃ ಒಂದೇ ಅಂತ ಸೈದ್ಧಾಂತಿಕವಾಗಿ ತಿಳ್ಕೊಳ್ಳಿ. ಬಹಳ ವಿಷಯ ಇದೆ ಇಲ್ಲಿ. ಸೈದ್ಧಾಂತಿಕವಾಗಿ ಸುಮ್ಮನೆ ವೋಟ್ ಬ್ಯಾಂಕ್ಗೋಸ್ಕರ ರಾಜಕೀಯ ನಾಯಕರು ನಾವೆಲ್ಲ ಒಂದೇ ತಿರುತ್ತಾರೆ, ಹೇಗಪ್ಪ ಒಂದೇ? ಆಡ್ತಕ್ಕಂಥ ಭಾಷೆ ಬೇರೆ, ಮಾತಾಡ್ತಕ್ಕಂತಹ ಭಾಷೆ ಬೇರೆ, ವ್ಯವಹಾರ ಬೇರೆ, ಆರಿಸ್ತಕ್ಕಂಥ ದೇವರು ಬೇರೆ, ನಮ್ಮ ಅಭಿರುಚಿಗಳು ಬೇರೆ, ಆಹಾರ ಪದ್ಧತಿ ಬೇರೆ, ಮತ್ತೊಂದು ಬೇರೆ, ಮಗದೊಂದು ಬೇರೆ, ಓದಿರ್ತಕ್ಕಂಥ ವಿದ್ಯೆ ಬೇರೆ, ಹೇಗಪ್ಪ ಎಲ್ಲರೂ ಒಂದೇ ಅಂದರೆ ಅದಕ್ಕೆ ಉತ್ತರ ಇಲ್ಲ, ನಾವೆಲ್ಲ ಒಂದೇ. ಆದರೆ ಶಂಕರರು ಸೈದ್ಧಾಂತಿಕವಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ ಒಂದೇ. ಇಡೀ ಪ್ರಪಂಚದಲ್ಲಿದೆ ಓನ್ಲಿ ಒನ್ ಫಿಲಾಸಫರ್ ಇನ್ ದಿಸ್ ವರ್ಲ್ಡ್ ಸೋ ಫಾರ್ ವಿ ಹ್ಯಾಸ್ ಗಿವನ್ ಡಿವಿನಿಟಿ ಟು ರೀಚ್ ಅಂಡ್ ಎವರಿ ಸೋಲ್ ಈಸ್ ನಥಿಂಗ್ ಬಟ್ ಓನ್ಲಿ ದಿ ಆದಿಶಂಕರ. ತಿಳ್ಕೊಳ್ಳಿ, ಇಡೀ ಪ್ರಪಂಚದಲ್ಲೇ ಇದುವರೆಗೆ ಶಂಕರ ಘನತೆ ಸುಮ್ಮನೆ ಸಾಧಾರಣ ಅಲ್ಲ ಅದು. ಇಡೀ ಪ್ರಪಂಚದಲ್ಲಿ ಇದುವರೆಗೆ ಯಾರಾದರೂ ಅವತಾರ ಪುರುಷರು, ಯಾರಾದರೂ ಮಹಾತ್ಮರು, ಯಾರಾದರೂ ಗುರುಗಳು ಸೈದ್ಧಾಂತಿಕವಾಗಿ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಹೆಚ್ಚು ತಿಳ್ಕೊಳ್ಳಿ, ಸುಮ್ಮನೆ ಬಾಯಿ ಮಾತಲ್ಲಿ ಯಾರು ಬೇಕಾದ್ರೆ ಹೇಳ್ಬೋದು ನಾವೆಲ್ಲ ಒಂದಪ್ಪ, ಎಲ್ಲ ಒಂದಾಗಿರಬೇಕು ಅಂತ. ಹಾಗೆ ಹೇಗೆ ಒಂದೇ ಹಾಗೆ ತಿಳ್ತೀರ? ತರ್ಕಬದ್ಧವಾಗಿ, ಶಾಸ್ತ್ರಬದ್ಧವಾಗಿ, ಸೈದ್ಧಾಂತಿಕವಾಗಿ ಅದನ್ನು ಒಂದು ಅಂತ ತೋರಿಸಿದವರು ಇಡೀ ಪ್ರಪಂಚದಲ್ಲಿ ಇದುವರೆಗೆ ಆದಿಶಂಕರರು ಮಾತ್ರವೇ. ನಮಗೆಲ್ಲ ಗೊತ್ತಿರಬೇಕಿದು, ಬೇರೆ ಯಾರು ಹೇಳಲಿಲ್ಲ. ಹೇಳಬೇಕು ಅಂತಾದರೆ ದೇ ಹಾವ್ ಟು ಅಗ್ರಿ ವಿತ್ ಅದ್ವೈತ. ಅದ್ವೈತವನ್ನು ಒಪ್ಪಿಕೊಂಡ್ರೆ ಮಾತ್ರ ಒಂದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಕ್ಕೆ ಆಗೋದಿಲ್ಲ. ಇದು ಶಂಕರರ ಘನತೆ. ಎಲ್ಲಿ ಒಂದೊಂದು ಭಾವನೆ ಬರ್ತದೋ ಆಗ ಶಾಂತಿ, ಆಗ ನೆಮ್ಮದಿ, ಆಗ ಸಂತೋಷ, ಆಗ ಆನಂದ. ಇದನ್ನ ನಾವು ವಿಶೇಷವಾಗಿ ಇವತ್ತು ಅರಿತುಕೊಳ್ಳಬೇಕಾಗಿದೆ. ನೋಡಿ, ಆದಿಶಂಕರ್ ಹೇಳ್ತಾ ಇದ್ದಾರೆ, ಒನ್ನೆಸ್ ಇಸ್ ದ ಓನ್ಲಿ ಒನ್ ಸೊಲ್ಯೂಷನ್ ಫಾರ್ ಯೂನಿವರ್ಸಲ್ ಆ್ಯಂಡ್ ಇಂಡಿವಿಜುವಲ್ ಹ್ಯಾಪಿನೆಸ್. ಭಾಷೆಯಲ್ಲಿ ಅವ್ರು ಅಂದ್ಕೊಂಡು ಹೇಳ್ತಾರೆ, ಏಕತ್ವವೇ ಪ್ರಪಂಚದ ಶಾಂತಿಗೆ ಮೂಲ. ಅದ್ವೈತದ ಏಕತ್ವ ಪ್ರಪಂಚದ ಶಾಂತಿಗೆ, ಪ್ರಪಂಚದ ಆನಂದಕ್ಕೆ, ಪ್ರಪಂಚದ ಆ ಒಂದು ಸಮೃದ್ಧಿಗೆ ಮೂಲ ಯಾವುದು ಅಂತ ಕೇಳಿದರೆ ಏಕತ್ವ. ಒನ್ನೆಸ್ ಇಸ್ ದ ಓನ್ಲಿ ಒನ್ ಸೊಲ್ಯೂಷನ್ ಫಾರ್ ಇಂಡಿವಿಜುವಲ್ ಆ್ಯಂಡ್ ಯೂನಿವರ್ಸಲ್ ಹ್ಯಾಪಿನೆಸ್ ಅಂತ ಅದ್ವೈತ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಅವರು.
ಎಷ್ಟೊಂದು ದೊಡ್ಡ ಸಂದೇಶ ಇದು. ಸುಮ್ಮನೆ ಹೇಳಿದ್ದಲ್ಲ, ಹೇಗೆ ಒನ್ನೆಸ್ಸು ಹೇಗೆ ಏಕತ್ವ ಅಂತ ತೋರಿಸ್ಕೊಟ್ಟಿದ್ದಾರೆ. ಅತ್ಯಂತ ಸೈದ್ಧಾಂತಿಕವಾಗಿ ತರ್ಕಬದ್ಧವಾಗಿ ವೈಜ್ಞಾನಿಕ ವಿಶ್ಲೇಷಣೆ ಮೂಲಕ ಶಾಸ್ತ್ರಬದ್ಧವಾಗಿ ನಮಗೆ ಆದಿಶಂಕರ್ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ತ್ವಯಿಮಯಿ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕೋಪ್ಯಸಿ ಮಯ್ಯ ಸಹಿಷ್ಣು. ತ್ವಯಿಮಯಿ ಚಾನ್ಯತ್ರೈಕೋ ವಿಷ್ಣು, ನಿನ್ನಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ಕೂಡ ಒಬ್ಬನೇ ಪರಮಾತ್ಮನಿದ್ದಾನೆ ಅಷ್ಟೇ ಹೇಳಿಲ್ಲ, ಮುಂದೆ ಹೇಳ್ತಿದ್ದಾರೆ. ಭವಸಮಚಿತ್ತ ಸರ್ವತ್ರ ತ್ವಂ ವಾಂಚಸಿ ಅಚಿರಾತ್ ಯದ್ಯದಿ ಯದ್ಯದಿ ವಿಷ್ಣುತ್ವಂ ಅಂತ ಹೇಳ್ತಾ ಇದ್ದಾರೆ. ದಿನಾಂಕ 15/2/2019 ಶಿರಾ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಬಂಜಾರ ಸಂಘದ ವತಿಯಿಂದ 280ನೇ ಸೇವಾಲಾಲ್ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ದಿನಾಂಕ 15/2/2019 ಶಿರಾ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಬಂಜಾರ ಸಂಘದಿಂದ 280ನೇ ಸೇವಾಲಾಲ್ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ತಹಶೀಲ್ದಾರ್ ನಹೀದಾ ಜಂಜಂ ರವರು ಸೇವಾಲಾಲ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಬಿ ಸತ್ಯನಾರಾಯಣ ರವರು ವಹಿಸಿದ್ದರು. ಮಾಜಿ ಶಾಸಕ ಹಾಗೂ ಸಚಿವರಾದ ಶಿವಮೂರ್ತಿ ನಾಯಕ್ ರವರು ಮಾತನಾಡುತ್ತಾ ಲಂಬಾಣಿ ಜನಾಂಗವನ್ನು ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಬಂಜಾರ ಮುಖಂಡರಾದ ಶೇಷನಾಯಕ್, ಬಂಜಾರ ಸಂಘದ ಅಧ್ಯಕ್ಷರಾದ ಚಂದ್ರನಾಯಕ್, ಪದಾಧಿಕಾರಿಗಳಾದ ಪರಶುರಾಮ್ ನಾಯಕ್, ದೇವಲ ನಾಯಕ್, ಭೀಮಾ ನಾಯಕ್, ರಮಾ ನಾಯಕ್, ಮೀಟಿಯಾ ನಾಯಕ್, ನಾನ್ಯ ನಾಯಕ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆಯಾದ ಚಂಪಕಮಾಲ, ತಾಲೂಕ್ ಪಂಚಾಯತ್ ಸದಸ್ಯರಾದ ಮಂಜುಳಾಬಾಯಿ, ಮಲ್ಲಾ ನಾಯಕ್, ಸರೋಜಾಬಾಯಿ, ರಕ್ಷಣಾ ವೇದಿಕೆಯ ಶ್ರೀನಿವಾಸ್ ನಾಯಕ್, ಪ್ರದೀಪ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಈಗ ಡಿಜೆ ಬರ್ತಾರಪ್ಪ ಅಲ್ಲ ಬಂದಿದ್ರೆ ಸಾಹೇಬ್ ಮೈಕ್ ಅಲ್ಲಿ ಇರೋದಿಂದ ಅಲ್ಲಿ ಮಾತಾಡ್ತಾನ. ಡಿಜೆ ಬರೋದು ಲೇಟ್ ಆಗುತ್ತಿದ್ರೆ ಸಾಹೇಬ್ ಎಲ್ಲಿ ಮಾತಾಡ್ತಾನ? ನೀವು ನಮ್ಮ ಬಾಂಧವರ ಇಡೀ ಈ ಕ್ಷೇತ್ರದ ಈ ಭಾಗದ ನಾಯಕರು, ನಾಯಕತ್ವ ಹೇಳ್ತೀನಿ. ಹಾಗೆ ನಮ್ಮ ಈ ಭಾಗದ ಕಾಸ್ ಮೇಯರ್ ಆಗಿರ್ತಕ್ಕಂಥ ಶ್ರೀಮಾನ್ ಅಮಾನುಲ್ಲಾ ಖಾನ್ ಸಾಹೇಬ್, ಯಾಕಂತ ಹೇಳಿದ್ರೆ ಅಮಾನುಲ್ಲಾ ಖಾನ್ ಸಾಹೇಬ್ಗೂ ನಮಗೂ ಬಹಳ ಸಂಬಂಧ. ರಂಜನ್ ಕಾ ಪಾನಿ, ಚಪ್ಪಲ್ ಕಾ ಘಾಸ್, ಟೀಮ್ ಕುಲ್ ಮಾವ್, ಇದು ನಿಜಾಮರು ಕೊಟ್ಟಿರ್ತಕ್ಕಂಥ ನಮ್ಮ ಟೀಮ್. ಇದರಲ್ಲಿ ಟಿಪ್ಪು ಸುಲ್ತಾನರು ಬಂದರೆ, ಮೊಘಲರು ಬಂದರೆ, ಆದಿಶಾಹಿಗಳು ಬಂದರೆ. ಆದಷ್ಟು ಅಧಿಕೃತವಾಗಿ ನಗರಸಭೆ ಸಭೆಯಲ್ಲಿ ಸಭಾ ನಡವಳಿ ಮಾಡಿಬಿಟ್ಟು ಸೇವಾಲಾಲ್ ವೃತ್ತ, ಸೇವಾಲಾಲ್ ಉದ್ಯಾನವನ ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಹಾಗೆ ಈ ತಗ್ಗಿನ ಲೇಔಟಲ್ಲಿ ಆ ಕಡೆ ಸ್ವಲ್ಪ ಬಂದಿದೆ ಲಸ್ಟ್ ಏರಿಯಾದಲ್ಲಿ ಒಂದು 150 ಮನೆ ಕನಿಷ್ಠರು ಬಂಜಾರು ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ. ಆ ಒಂದು ಏರಿಯಾ ಸೇವಾಲಾಲ್ ನಗರ ಅಂತಾನೆ ಘೋಷಣೆ ಮಾಡಬೇಕು ಅಂತ 2018 ಇದೊಂದು ಆಸ್ಪತ್ರೆ ಮಾಡಬೇಕು, ಹಾಗೆ ನೀವು ಕಾರ್ಯನೂ ಮಾಡಿಕೊಡ್ಬೇಕು ಅಂತ ರಾಜಕಾರಣಿ ಬೆರೆತು ನಿಮ್ಮ ಜೊತೆಗೆ ನಿಮ್ಮ ಪ್ರೋತ್ಸಾಹ ಉತ್ಸಾಹ ಹಿಂಬಡಿದಾಯಕವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡು ಹೋರಾಡ್ತಾ ಅವರಿಗೆ ನನ್ನ ಹೃದಯ ಅಭಿನಂದಿಸಿ. ಇವತ್ತು ಲಂಬಾಣಿ ಸೇವಾಲಾಲ್ ಸಂತ ಸೇವಾಲಾಲ್, ನನಗಂತೂ ಬಂಜಾರರು ಅಂದ್ರೆ ಇಷ್ಟ ಅಲ್ಲ, ಅವರೇ ನಾವು. ಪಕ್ಕದಾಗೆ ಅದು ತಾಂಡ, ಮಾನಂಗಿ ತಾಂಡ, ಮಾನಂಗಿ ತಾಂಡದಾಗೆ ನಾವು ಹುಟ್ಟಿ ಬೆಳೆದು ನಮ್ಮ ಅಯ್ಯ ನಾಯಕರ ಮನೆ, ಗೋಬ್ರಿ ನಾಯಕರ ಮನೆ,
ಎಲ್ಲ ತಾಂಡಗಳ ಎಲ್ಲ ಕುಟುಂಬಗಳು ನಮ್ಮ ಹೊಲಕ್ಕೆ ಹೆಣ್ಮಕ್ಳ ಸಮೇತ ಅವ್ರ ಜೊತೆ ಬಂದು ನಾವು ಅವ್ರ ಜೊತೆ ಕೆಲಸ ಮಾಡಿ ಎಲ್ಲರ ಜೊತೆಗೆ ನಾನು ಕೆಲವು ಹೆಣ್ಮಕ್ಳನ್ನ ಇತ್ತೀಚೆಗೆ ಮಾಡ್ತೇನೆ. ಹೆಸರುಗಳೆಲ್ಲ ನನ್ನ ತಲೆಗೆ ಹೆಣ್ಮಕ್ಳು ಅವ್ರ ಬೆಳೆಯನ್ನು ತಾಯಿತಾರೆ ಗುರುತು ಕಷ್ಟಪಟ್ಟು ಶ್ರಮದಿಂದ ಬದುಕಿದಂಥ ಶ್ರಮ ಜೀವಿಗಳು ಅವರು ತಿಳಿದಾಗೆ ನಾನು ತಿಳಿದ ಹಾಗೆ ಯಾರೋ ಎಲ್ಲೋ ಎಲ್ಲ ಕಡೆ ಕೆಟ್ಟದಿದ್ದೇವೆ ಅದೇ ರೀತಿ ಇಲ್ಲೂ ಒಂದು ಬಟ್ ಒಟ್ಟಾರೆ ಒಬ್ಬ ಕೃಷಿಕ ರೈತ ಸಮುದಾಯ ಯಾವತ್ತೂ ರೈತರಾಗಿ ಬೆಳೆದು ಬದುಕನ್ನು ಕಟ್ಟಿಕೊಂಡು ನೀವು ಮಾಡದಂಥ ಜನ ಲಂಬಾಣಿ ಸಮಾಜ ಅವರು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ನೋಡಿದಾಗೆ ವ್ಯವಸಾಯ ಒಂದೇ ಅಲ್ಲ, ಎಲ್ಲ ದನಕರುಗಳು ಮನೆ ಕೆಲಸಗಳು ಪ್ರತಿಯೊಂದನ್ನು ಅವರು ರೈತನ ಒಂದು ಅವಿಭಾಜ್ಯ ಭಾಗವಾಗಿ ಅವರು ಬೆಳ್ಕೊಂಡು ಅವರೊಂದು ಸಪರೇಟ್ ನಮ್ಮ ದೇಶೀಯ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಹೋಗಿಲ್ಲ, ಬೇರೆ ಹೋಗಿ ಸಾಧ್ಯವೂ ಇಲ್ಲ ಅನ್ನೋ ವಾತಾವರಣದಲ್ಲಿ ಇದ್ದಂಥ ಜನ ಲಂಬಾಣಿ ಸಮಾಜ. ಅವರ ಭಾಷೆ ನಮಗೆ ಅರ್ಥ ಆಗದೇ ಇರ್ಬೋದು, ಒಂದು ರೀತಿಯ ಭಾಷೆಯ ವ್ಯತ್ಯಾಸ ಬಿಟ್ಟರೆ ಇನ್ನೆಲ್ಲ ರೀತಿಯಲ್ಲೂ ಲಂಬಾಣಿ ಸಮಾಜ ನಮ್ಮ ಜೊತೆ ಜೊತೆಗೆ ಬೆಳೆದು ಇವತ್ತು ಬಂದಿದೆ. ಹಾಗಾಗಿ ಅವರಿಗೂ ಸಹ ಒಂದು ಚರಿತ್ರ ಹಿನ್ನೆಲೆ ಇರೋದನ್ನು ನಮ್ಮ ನಾಯಕರು ಹೇಳಿದರು. ಅವರ ಇತಿಹಾಸ, ಅವರ ಹಿಂದಿನ ಜನಜೀವನ, ಇಲ್ಲಿ ಅವರು ಸ್ಕೂಲ್ ಮಾಡಿಕೊಂಡು 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 ಜೀವನ ಮಾಡಿ ತಮಗೆ ದಂಡೆಗಳಲ್ಲಿ ಅಂತ ಸಮಾಜ ಮಾಡಿ ಕಟ್ತೀವಿ, ಆ ಜಾಗನೂ ಮಾಡಿಸ್ಕೊಳ್ಬೇಕು. ಮುಂದಿನ ಜಯಂತಿಯಲ್ಲಿ ಸರ್ಕಾರದಿಂದ ಯಾಕಂದ್ರೆ ಒಂದು ಸಮುದಾಯ ಭವನ ಒಂದು ಚೌಟ್ರಿ ಟೈಪ್ ಮಾಡಬೇಕು, ಯಾಕಂದ್ರೆ ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾವು ಅನುದಾನವನ್ನು ಕೊಡಿಸ್ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟರೆ ದಯಮಾಡಿ ಸರ್ಕಾರ ಪ್ರಗತಿ ಕಾಲೋನಿಗೋಸ್ಕರ ಅನುದಾನವನ್ನು ಇಷ್ಟು ಬಿಡುಗಡೆ ಮಾಡಿ ವಿಶೇಷವಾಗಿ. ಅದರಲ್ಲಿ ಶಿರಾ ಕ್ಷೇತ್ರಕ್ಕೆ 2,70,00,000 ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾನು ಪಟ್ಟಿ ನೋಡಿದೆ, ಬಹಳ ಸಂತೋಷ ಆಯಿತು. ಏನಪ್ಪ ಅಂದರೆ ಜೀರನಳ್ಳಿ ತಾಂಡಕ್ಕೆ 40-40,00,000, ಹನ್ನೊಂದಿಗೆ 20,00,000, ಮಾನಂಗಿ ತಾಂಡಕ್ಕೆ 20,00,000, ಹೆಚ್ಚು ಕಡಿಮೆ ಬಂದಿರ್ತಕ್ಕಂಥ 2,70,00,000 ನಮ್ಮ ಸಮಾಜಕ್ಕೆ 1.5 crore ಇವತ್ತು ಡಿ ಸಿ ರೋಡ್ಗೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಈ ಸಮಾಜದ ಪರವಾಗಿ ಮಾಡ್ತೀನಿ. ಇರಲಿಲ್ಲ ಅಂತ ಶಿರಾ ನಗರದಲ್ಲಿಂದು ಸಾರ್ವಜನಿಕರಿಗೆ ಮತದಾನದ ಅರಿವು ಮೂಡಿಸಲು ಶಾಲಾ ಮಕ್ಕಳಿಂದ ರಸ್ತೆ ಜಾಥಾ ನಡೆಸಲಾಯಿತು. ಮಾತಾಡ್ತಾರ ಈಗ ಅಲ್ಲಿ ಅಲ್ಲಿ ಬರ್ತೀನಿ ಅಲ್ಲಿ ಮಾತಾಡ ಹೋಗಿ ಅಲ್ಲ ಇವ್ರು ಮುಂದೆ ಹೋಗ್ತಾರೆ. ಹೆಸರೇನಮ್ಮ? ಪಲ್ಲವಿ. ಓಕೆ, ಹಾಂ ಹೇಳಮ್ಮ. ಇವತ್ತು ಮತದಾನ ಜಾಗೃತಿ ಜಾಥಾ ಇದೆ, ದಿನಾಂಕ 15/15/2019. ಅದಕ್ಕೆ ನಾವು ಓಟ್ ಹಾಕಿದ್ರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಒಳ್ಳೆ ಸರ್ಕಾರ ನಡೆಸ್ಬೋದು. 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಓಟ್ ಹಾಕೋಕ್ಕೆ ಅವಶ್ಯ ಇದೆ, ಅವಕಾಶವಿದೆ. ದಯವಿಟ್ಟು ಎಲ್ಲರೂ ಮತದಾನ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇಂದು ನಾವು ಶಿರಾ ನಗರದಲ್ಲಿ ಶಿರಾ ನಗರ ವ್ಯಾಪ್ತಿಯ ಎಲ್ಲ ಶಾಲಾ ಮಕ್ಕಳೊಂದಿಗೆ ಮತದಾನದ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಮಕ್ಕಳಲ್ಲಿ ಈಗಲಿಂದಲೇ ಮತದಾನದ ಕುರಿತಾದಂಥ ಜಾಗೃತಿ ಮತ್ತು ಅರಿವನ್ನು ಮೂಡಿಸೋದು, ಇದರ ಜೊತೆಗೆ ಸ್ಥಳೀಯರು ಮತ್ತು ಜನಗಳಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ 18 ವರ್ಷ ಮೇಲ್ಪಡೋಂಥ ಎಲ್ಲ ವ್ಯಕ್ತಿಗಳು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು, ಈ ಮೂಲಕ ಒಂದು ದೇಶದ ಹಿತಕ್ಕೆ ನೆರವಾಗಬೇಕು ಅಂತ ಹೇಳಿ ಈ ಒಂದು ಜಾಗೃತಿ ಜಾಗೃತಿ. ನಮ್ಮ ಹೆಸರು
ಏನ್ ಓದ್ತಾ ಇರೋದು? ಏನಕ್ಕೆ ಜಾಥಾ ಹೋಗ್ತಾ ಇರೋದು ನೀವು? ಮೇಡಮ್ ಯಾವ್ಯಾವ ಸ್ಕೂಲ್ ಇನ್ವಾಲ್ವ್ ಆಗಿತ್ತು ಇದಕ್ಕೆ? ನಗರದ ಎಲ್ಲಾ ಶಾಲೆಗಳು, ಪ್ರೌಢಶಾಲೆಗಳು ಟೋಟಲಿ ದಿನಾಂಕ 15/2/2019 ಶಿರಾ ತಾಲೂಕ್ ಸಹಕಾರಿ ಸೌಹಾರ್ದ ಬ್ಯಾಂಕ್ ಅನ್ನು ಪ್ರಾರಂಭಿಸಲಾಯಿತು. ದಿನಾಂಕ 15/2/2019 ಓಪನ್ ಮಾಡ್ತೀವಿ. ನಾವು ಒಂದು ಎಲ್ಲ ನಮ್ಮ ಸ್ನೇಹಿತರನ್ನು ಕಲೆಕ್ಟ್ ಮಾಡಿ ಸಮಾಜದ ಸೇವೆ ಮಾಡಬೇಕು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮೂಲಕ ನಮ್ಮ ಬ್ಯಾಂಕನ್ನು ಇದು ಮಾಡಬೇಕು. ಆಮೇಲೆ ತುಂಬ ಒಂದು ಅನುಕೂಲಗಳನ್ನು ನಾವು ಕೈಗೊಳ್ಳುವ ಉದ್ದೇಶದಲ್ಲಿ ಅವನ ಸಮಸ್ಯೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಒಂದು ಹಲವಾರು ಜನ ಫ್ರೆಂಡ್ಸ್ಗಳು ಸೇರಿಕೊಂಡು ಇದು ಶಿರಾತಾಲೂಕು ಸ್ವಭಾವ ಕಾರ್ಯಕ್ರಮವನ್ನು ನಾವು ಮಾಡಿರ್ತೀವಿ. ಇದು ಸದುಪಯೋಗವನ್ನು ಶಿರಾ ತಾಲೂಕಿನ ಎಲ್ಲ ಜನಗಳನ್ನು ಪಡೆಯಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸ್ನೇಹಿತರು ಸೇರಿಕೊಂಡು ಒಂದು ಸಹಕಾರ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಮಾಜದ ಅಭಿವೃದ್ಧಿ ಮತ್ತು ಸಮಾಜ ಸೇವೆ ದೃಷ್ಟಿ ಇಟ್ಕೊಂಡು ಈ ಬ್ಯಾಂಕನ್ನು ಸ್ಥಾಪಿಸಿದ್ದು ಎಲ್ಲ ಜನಗಳಿಗೆ ಮತ್ತು ಉಗ್ರಾ ತಾಲೂಕಿನ ಜನತೆ ಸಹಕಾರ ನೀಡಿ ಇವರ ಬೆಳವಣಿಗೆಗೆ ಸಹಕಾರ ನೀಡಬೇಕು ಅಂತ ಕೋರ್ತೇವೆ. ಈ ಬ್ಯಾಂಕಿನ ಅಧ್ಯಕ್ಷ ನಾಗರಾಜ್ ಅವರು, ಬ್ಯಾಂಕ್ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೆಯಲಿ ಅಂತ ನಂಬರ್ ಹಾಕಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.